ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಅಲ್ಲ. ಯಡಿಯೂರಪ್ಪ ರಾಜೀನಾಮೆ ಕೊಡೋದ್ರಿಂದ ಅಥವಾ ಇನ್ನೊಬ್ಬ ಮುಖ್ಯಮಂತ್ರಿ ಬರೋದ್ರಿಂದ ರಾಜ್ಯಕ್ಕೇನು ಒಳ್ಳೆಯದಾಗಲ್ಲ. ಯಡಿಯೂರಪ್ಪ ಒಬ್ಬ ಕರ್ನಾಟಕ ಕಂಡಂತ ಭ್ರಷ್ಟ ಮುಖ್ಯಮಂತ್ರಿ ಆಗಿದ್ರು. ಇನ್ನೊಬ್ಬ ಬಂದ್ರು ಭ್ರಷ್ಟ ಮುಖ್ಯಮಂತ್ರಿ ಬರ್ತಾರೆ ಅಷ್ಟೇನೆ. ಬಿಜೆಪಿನೇ ಭ್ರಷ್ಟ ಪಾರ್ಟಿ ಅದು. ಬಿಜೆಪಿ ತೊಲಗದೆ ಹೋದ್ರೆ ಈ ರಾಜ್ಯಕ್ಕೆ ಮುಕ್ತಿ ಇಲ್ಲ. ಸರ್, ಈಗ ಮುಖ್ಯಮಂತ್ರಿ ಕೊಟ್ರೆ ಮತ್ತೆ ಯಾವ ಜನಕ್ಕೆ ಕೊಡಬೇಕು ಅನ್ನೋದು? ಮುಖ್ಯಮಂತ್ರಿ ತನ್ನ ಕೊಟ್ರೆ ದಲಿತರಿಗೆ ಕೊಡಬೇಕು ಅನ್ನೋದು ಏ? ನಾನೇನು ಬಿಜೆಪಿ ಅಧ್ಯಕ್ಷನ ಅದು ಹೇಳಕ್ಕೆ? ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟದ್ದು, ಅವ್ರ ಆಂತರಿಕ ಪಕ್ಷದಲ್ಲಿ ನನ್ನ ಕೈ ಹಾಕಲ್ಲ. ಸ್ವಾಮೀಜಿಗಳು ರಾಜಕಾರಣದಲ್ಲಿ ಬರದೇ ಇರೋದು ಒಳ್ಳೇದು. ಅವರು ಧರ್ಮಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಇರೋದು ಒಳ್ಳೇದು. ನಂಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಬಿಜೆಪಿ ಅವರು ಈ ಸರ್ಕಾರದ ಭ್ರಷ್ಟಾಚಾರವನ್ನ ಬಯಲು ಮಾಡೋದು ಅಷ್ಟೇ. ಯಡಿಯೂರಪ್ಪನ ಸರ್ಕಾರ ಮುಂದೆ ಬರ್ತಕ್ಕಂತ ಮುಖ್ಯಮಂತ್ರಿ ಯಾರು ಬರ್ತಾರೋ ಅವ್ರ ಸರ್ಕಾರದ ಭ್ರಷ್ಟಾಚಾರನೆಲ್ಲ ಬಯಲು ಮಾಡೋದು, ಅವರ ನಿಷ್ಕ್ರಿಯತೆಯನ್ನ ಬಯಲು ಮಾಡೋದು. ಯಾರ್ದು ನಂಗೆ ಗೊತ್ತಿಲ್ಲಪ್ಪ. ಅವ್ರದ್ದು ನನಗೇನು, ನನ್ ಕೇಳಿದ್ರೆ ಹೆಂಗೆ ಹೇಳೋದು? ಯಾರು ಜನ ಹೇಳಿದ್ರೆ ನಾನೇನೇ ಮಾಡ್ಲಿ? ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಎಂಎಲ್ಎಗಳು ಹೊಸದಾಗಿ ಇದ್ದವ್ರು ತೀರ್ಮಾನ ಮಾಡ್ತಾರೆ. ಜನ ಅವ್ರ ಅಭಿಮಾನದಿಂದ ಹೇಳಿದ್ರೆ ನಾನೇನಪ್ಪ ಮಾಡ್ಲಿ? ಹದಿನೇಳು ಜನ ಶಾಸಕರೇನು ನಿಮ್ಮ ಪಕ್ಷ ಬಿಟ್ಟವರಲ್ಲ, ಅವ್ರೇನಾದ್ರೂ ಇದರಿಂದ ಪಾಠ ಕಲಿತಾರ ಅಂತ ಸರ್? ಜನ ಪಾಠ ಕಲಿಸ್ತಾರೆ, ಅವ್ರ ಪಾಠ ಕಲಿಯಲ್ಲ, ಜನರೇ ಅವ್ರ ಪಾಠ ಕಲಿಸ್ತಾರೆ.